ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚಿರಾ. ತುಮಕೂರಿನ ಶ್ರೀದೇವಿ ವಿದ್ಯಾಸಂಸ್ಥೆಯ ಎಂಬಿಎ ಕಿರಿಯ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇನ್ನು ಕಾರ್ಯಕ್ರಮವನ್ನು ಶ್ರೀದೇವಿ ವಿದ್ಯಾಸಂಸ್ಥೆಯ ಎಂಬಿಎ ಆಡಿಟೋರಿಯಂನಲ್ಲಿ ಆಯೋಜನೆ ಮಾಡಲಾಗಿತ್ತು. ನ್ಯಾಷನಲ್ ಪ್ರೋಗ್ರಾಮಿಂಗ್ ಮ್ಯಾನೇಜರ್ ಸಿಪಿಎಂ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ನ ವಿಶ್ವೇಶ್ವರ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನ್ಯಾಷನಲ್ ಪ್ರೋಗ್ರಾಮಿಂಗ್ ಮ್ಯಾನೇಜರ್ ಇನ್ ಸಿಪಿಎಂ, ತಮ್ಮ ತಮ್ಮ ಬಾಲ್ಯ ಜೀವನದಿಂದ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಂತಹ ಶ್ರಮ ಹಾಗೂ ಕೆಲವು ಕಹಿ ಘಟನೆಗಳು ತಿಳಿಸುತ್ತಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಲು ತಿಳಿಸಿದರು. ಪುಸ್ತಕ ಅವರ ಜೀವನ, ಅವರ ಉದ್ಯೋಗ, ಅವರ ಸ್ಥಾನದ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ವಿದ್ಯಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸುವ ಗುರಿಯನ್ನ ಇಟ್ಟುಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ಅದನ್ನು ಕೂಡ ಒಂದು ವರ್ಷ ನಾನು ನಮ್ಮ ಅಣ್ಣ ತಗೊಂಡ್ರೆ ಆ ವರ್ಷ ನೆಕ್ಸ್ಟ್ ವರ್ಷ ನಮ್ಮ ಅಪ್ಪ ಅಮ್ಮ ತಗೊಳ್ಬೇಕು. ದಟ್ಸ್ ವಾಟ್ ದ ಸಿಚುವೇಶನ್. ಲೋನ್ಸ್ ಇತ್ತು, ತುಂಬ ಪ್ರಾಬ್ಲಮ್ಸ್ ಇತ್ತು. 2 ಎಕರೆ ಅವಾಗೆಲ್ಲ ಸ್ವಲ್ಪ ಮಳೆ ಕಡಿಮೆ ಇತ್ತು, ಮಳೆ ಬರ್ತಾ ಇರಲಿಲ್ಲ. ತುಂಬ ಪ್ರಾಬ್ಲಮ್ ಅಂದರೆ ತುಂಬ ಪ್ರಾಬ್ಲಮ್. ವಿ ಲಿಟ್ರಲಿ ದಿನ್ ಹ್ಯಾಡ್ ಅ ಫುಡ್ ಆಲ್ಸೋ. 2 ಟೈಮ್ಸ್ ಊಟ ಜಾಸ್ತಿ. ಯುಗಾದಿ ಹಬ್ಬ ಮಾತ್ರ ನಮ್ಗೆ ಹಬ್ಬ. ದಟ್ ವಾಸ್ ಮೈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ದ ಫಸ್ಟ್ ಸ್ಟೋರಿ ಟು ಟೆಲ್ ಯು, ಫಾಲೋಡ್ ಬೈ ದ ಸೆಕೆಂಡ್ ಸ್ಟೋರಿ, ಟೀಮ್ ಡ್ರೀಮ್ಸ್ ಅಂಡ್ ಆಸ್ಪಿರೇಷನ್ಸ್. ಒಂದಿವಸ ಬಸ್ಸಲ್ಲಿ ಹೋಗ್ತಾ ಇದ್ದೆ, ಊರಿಂದ ನಮ್ಮೂರಿಂದ ನಮ್ಮ ಮಾವ ಊರಿಗೆ ಹೋಗ್ಬೇಕಾದ್ರೆ ಕಂಡಕ್ಟರ್ ಪಕ್ಕ ಮುಂದೆಗಡೆ ಒಂದು ಸೀಟ್ ಇರುತ್ತಲ್ಲ, ಹತ್ತು ಹತ್ರ ಅಲ್ಲಿ ಕೂತಿದ್ದೆ. ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ ಕಂಡಕ್ಟರ್ನ. ಪ್ರತಿ ಸಲ ಅವ್ನು ವಿಸಿಲ್ ಹಾಕಿದ್ರೆ ಮಾತ್ರ ಬಸ್ ತುಂಬಿಕ ಹೋಗ್ತಾ ಇತ್ತು, ಅವನು ವಿಸಿಲ್ ಹಾಕಿದ ಮೇಲೆ ಬಸ್ ನಿಲ್ತಾ ಇತ್ತು. ನನಗೆ ಹೆಂಗೆ ಅನ್ನಿಸ್ತು, ಸ್ವಲ್ಪ ಇದೊಂದು ಇಂಟ್ರೆಸ್ಟಿಂಗ್ ಜಾಬ್ ಇದೆ, ಬಸ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದಾನೆ, ಲೆಟ್ ಮಿ ಬಿ ಎ ಕಂಡಕ್ಟರ್. ಫುಲ್ ಬಸ್ನೆಲ್ಲ ಕಂಟ್ರೋಲ್ ಮಾಡ್ಬೋದಲ್ಲ, ಲೆಟ್ ಮಿ ಬಿ ಎ ಕಂಡಕ್ಟರ್. ಹಂಗೆ ಯೋಚನೆ ಮಾಡ್ಕೊಂಡು ಅಲ್ಲಿ ಮುಗೀತು. ಆಚೆ ಬಂದ್ವಿ, ಊರಿಂದ ವಾಪಸ್ ಮನೆಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಫ್ಲೈಟ್ ಹಾಕೊಂಡು ಹೋಗ್ತಾ ಆಯ್ತು, ಸ್ವಲ್ಪ ಸಣ್ಣದ ಕಾಣಿಸುತ್ತೆ. ಇನ್ನು ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಶುಭವನ್ನ ಹಾರೈಸುತ್ತಾ ಶ್ರೀದೇವಿ ವಿದ್ಯಾಸಂಸ್ಥೆಯಲ್ಲಿ ನಿಮಗೆ ನೀಡಿರುವ ಉತ್ತಮ ವಿದ್ಯಾಭ್ಯಾಸ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆ ನಿಮ್ಮ ಭವಿಷ್ಯವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲಿ. ಈಗಾಗಲೇ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿರುವ ವಿದ್ಯಾರ್ಥಿಗಳು ಕೆಲವರು ಸ್ವಂತ ಉದ್ಯೋಗ ಮಾಡುತ್ತಿದ್ದಾರೆ, ಮತ್ತೆ ಕೆಲವರು ವಿದೇಶಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆ ಮೂಲಕ ನಮ್ಮ ವಿದ್ಯಾಸಂಸ್ಥೆ ಕೀರ್ತಿ ತರುವ ಕೆಲಸವನ್ನ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ನೀವುಗಳು ಕೂಡ ಉತ್ತಮ ಜೀವನ ರೂಪಿಸಿಕೊಳ್ಳಿ ಎಂದು ಆಶಿಸಿದರು. ದಿಸ್ ಕ್ಯಾಂಪಸ್ ದ ಕರಿಕ್ಯುಲಮ್, ಸೆಮಿನಾರ್ಸ್, ವರ್ಕ್ಶಾಪ್ಸ್, ಇಂಡಸ್ಟ್ರಿಯಲ್ ವಿಸಿಟ್ಸ್, ಪ್ಲೇಸ್ಮೆಂಟ್ಸ್, ಕರೆಕ್ಟ್. ಯು ಚೆರಿಶ್ಡ್ ಆಲ್ ಮೆಮೊರಿ ಇನ್ ದಿಸ್ ಆರ್ಗನೈಸೇಷನ್. ವಿ ಆರ್ ವೆರಿ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಯು. ಯು ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ದಿಸ್ ಕಾಲೇಜ್. Near future, you will be going to bigger MNCs or you may be starting your own units as an entrepreneur. Your teacher has molded you the last 2 years to become not only a good person to get the job. ನಂತರ ಮಾತನಾಡಿದ ಪ್ರೊಫೆಸರ್ ಹಾಗೂ ಡಿಪಾರ್ಟ್ಮೆಂಟ್ ಹೆಡ್ ರಾಮಕೃಷ್ಣ, ನಮ್ಮ ಶ್ರೀದೇವಿ ಎಂಬಿಎ ತರಗತಿಯಲ್ಲಿ 45 ಫೈನಲ್ ಇಯರ್ ವಿದ್ಯಾರ್ಥಿಗಳಿದ್ದು ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಅಂಕ ತೆಗೆದು ತೇರ್ಗಡೆಯಾಗಲಿ ಎಂದು ಆಶಿಸಿದರು. ನಮಸ್ಕಾರ. ನಾವು ಈ ದಿನ ಜೂನಿಯರ್ ಸ್ಟೂಡೆಂಟ್ಸಿಂದ ಸೀನಿಯರ್ಸ್ಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಎಂಬಿಎ ಡಿಪಾರ್ಟ್ಮೆಂಟ್, ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಈ ನಮ್ಮಲ್ಲಿ 45 ಜನ ಸೀನಿಯರ್ ವಿದ್ಯಾರ್ಥಿಗಳು ಈ ದಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಅತ್ಯುತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ತಮ್ಮ 3-4 ಸೆಮಿಸ್ಟರಲ್ಲಿ ಈಗ 4ನೇ ಸೆಮಿಸ್ಟರ್ ಬರೆಯೋ ಸಿದ್ಧತೆಯಲ್ಲಿ ಇದ್ದಾರೆ. ಹಾಗೆಯೇ ನಮ್ಮ ಡಿಪಾರ್ಟ್ಮೆಂಟ್ಗೆ ಲಾಸ್ಟ್ ಇಯರು ಮೇಘಾ ಅಂತ ಹೇಳಿ ವಿದ್ಯಾರ್ಥಿನಿ ರ್ಯಾಂಕನ್ನು ಗಳಿಸಿಕೊಟ್ಟಿದ್ದಾಳೆ, 10th ರ್ಯಾಂಕನ್ನು ವಿ ಟಿ ಯುನಲ್ಲಿ. ಈ ಒಂದು ಸಂಸ್ಥೆಯಲ್ಲಿ ಈ ಇಷ್ಟು ಮಕ್ಕಳು ಬಂದು ವಿದ್ಯೆಯನ್ನು ಕಲಿತು ಹೋಗೋದೇ ಒಂದು ಸೌಭಾಗ್ಯ ಆಗಿದೆ. ಈ ರೀತಿ ಸಮಾರಂಭಗಳು ನಮ್ಮ ವಿಭಾಗದಲ್ಲಿ ಹೆಚ್ಚು ಹೆಚ್ಚು ನಡೀತಾನೇ ಇರುತ್ತೆ. ಇದರಲ್ಲಿ ಈ ದಿನ ಪಾಟೀಲ್ ಸರ್, ನಮ್ಮ ಎಚ್ ಆರ್ ಆ್ಯಂಡ್ ಐ ಟಿ ಡೈರೆಕ್ಟರ್ ಹಾಗೂ ಪ್ರಿನ್ಸಿಪಾಲ್ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಮತ್ತು ನಮ್ಮ ಚೀಫ್ ಗೆಸ್ಟ್ ಆದ ವಿಶ್ವೇಶ್ವರ, ಅವರು ನಮ್ಮ ಅಲ್ಯೂಮಿನಿ. 8 ವರ್ಷದ ಹಿಂದೆ ನಮ್ಮ ಸಂಸ್ಥೆಯಲ್ಲೇ ಎಂ ಬಿ ಎನ ಪದವಿಯನ್ನು ಗಳಿಸ್ಕೊಂಡು ಹೋಗಿದ್ದಾರೆ.
दिन तम अत्युन्नत स्थानी मल्टीनेशनल सीएमआर प्राइवेट लिमिटेड अंत मल्टीनेशनल कंपनी इंचार्ज आगे नवदेहली वर्क अंत व्यक्तिन दिन नम समारंभ के कर्सी तुम संतोषदायक आगे एलू धन्यवाद इनू कार्यक्रम नेशनल प्रोग्राम मैनेजर सीपीएम विश्वेश्वर श्रीदेवी संस्थेय मानव संपन्मूल विभाग निर्देशक एम एस पाटील श्रीदेवी इंजीनियरिंग कॉलेज प्रांशुपाल डॉक्टर नरेंद्र विश्वनाथ प्रोफेसर डिपार्टमेंट हेड रामकृष्ण सिब्बंदी वर्ग मत्तु विद्यार्थिगळु हाजरिद्दरु अंजन कुमार अमोक टीवी तुमकूरु ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದಿಂದ ಹರ್ ಘರ್ ತಿರಂಗ ಅಭಿಯಾನದಡಿ ಸರ್ಕಾರಿ ನೌಕರರಿಗೆ ಉಚಿತವಾಗಿ ತಿರಂಗ ಧ್ವಜವನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆಎನ್ ಸುಬ್ಬಾರೆಡ್ಡಿರಿಂದ ವಿತರಿಸಲಾಯಿತು. ನಗರದ ಕಂದಾಯ ಭವನದ ಆವರಣದಲ್ಲಿ ನೌಕರರು ಮಾನವ ಸರಪಳಿ ನಿರ್ಮಿಸಿ ತಿರಂಗ ಧ್ವಜವನ್ನು ವಿತರಿಸಿ ಅಭಿಯಾನ ನಡೆಸಿದರು. ತಾಲೂಕು ಸರ್ಕಾರಿ ನೌಕರರ ಸಂಘ ಮತ್ತು ಎಲ್ಲ ವೃಂದ ಸಂಘಗಳ ವತಿಯಿಂದ 75ನೇ ಸ್ವಾತಂತ್ರ್ಯ ಅಮೃತೋತ್ಸವ ಅಂಗವಾಗಿ ಏನು ಮನೆ ಮನೆ ತಿರಂಗ ಒಂದು ಆಂದೋಲನ ಪ್ರಚಾರ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಸರ್ಕಾರಿ ನೌಕರ ಸಂಘದಿಂದ ಉಚಿತವಾಗಿ ಧ್ವಜ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲಾಗಿತ್ತು. ಈ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ತಾಲೂಕು ಸರ್ಕಾರಿ ನೌಕರರು ಭಾಗವಹಿಸಿದ್ದರು. ಎಲ್ಲ ಸರ್ಕಾರಿ ನೌಕರರಿಗೂ ತಾಲೂಕಿನ ಸಮಸ್ತ ನೌಕರ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ವಸಂತ್ ಕುಮಾರ್, ಅಕ್ಕಲರೆಡ್ಡಿ, ಗಜೇಂದ್ರ, ವೆಂಕಟರೆಡ್ಡಿ, ಗೋಪಾಲಕೃಷ್ಣ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಗುಬ್ಬಿಯ ಗ್ರಾಮ ದೇವತೆಯ ಅಮ್ಮನವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸುಮಾರು 10 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗಳನ್ನು ಮಾಡಿದ್ದು ಇದರಿಂದ ಜಾತ್ರೆಗೆ ಸಾಕಷ್ಟು ಅನುಕೂಲವಾಗುತ್ತದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಪ್ಪಣ್ಣ ಸ್ವಾಮಿ ತಿಳಿಸಿದರು. ಪಟ್ಟಣದ 6ನೇ ವಾರ್ಡಿನ ಗ್ರಾಮದೇವತೆ ಅಮ್ಮನವರ ದೇವಾಲಯದ ಮುಂಭಾಗದಲ್ಲಿ ಸಿಸಿ ರಸ್ತೆ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಪಟ್ಟಣದ ಅಭಿವೃದ್ಧಿಗಾಗಿ 14 ಕೋಟಿ ಅನುದಾನ ಬಂದಿದ್ದು ಇನ್ನು 15 ದಿನಗಳ ಅವಧಿಯಲ್ಲಿ ಪಟ್ಟಣದ ಎಲ್ಲ ರಸ್ತೆಗಳನ್ನ ಸಹ ಅಭಿವೃದ್ಧಿ ಮಾಡಲಾಗುತ್ತದೆ. ಯುಜಿಡಿ ಕಾಮಗಾರಿಗಳನ್ನ ಸಹ ವ್ಯವಸ್ಥಿತವಾಗಿ ಯೋಜನೆ ಮಾಡುವ ಮೂಲಕ ಕಾರ್ಯ ಯೋಜನೆಯನ್ನ ಮಾಡಲಾಗಿದೆ. ಇಂದು ಗುಬ್ಬಿ ಪಟ್ಟಣ ಪಂಚಾಯತಿಯಿಂದ ಗ್ರಾಮ ದೇವತೆ ಜಾತ್ರೆ ಪ್ರಯುಕ್ತ ಈ ರಸ್ತೆಗೆ ಸಿಸಿ ರಸ್ತೆ ಆಗಬೇಕು ಅಂತ ಕೇಳ್ಕೊಂಡಿದ್ರು. ಈ ಗ್ರಾಮ ದೇವತೆ ಟ್ರಸ್ಟ್ನ ಅಧ್ಯಕ್ಷರಾದ ಜಿ ಎನ್ ಬೆಟ್ಸ್ವಾಮಿ, ಉಪಾಧ್ಯಕ್ಷರಾದ ಸುರೇಶ್ ಗೌಡರು, ಊರಿನ ಗೌಡರಾದಂಥ ಕೆಂಪೇಗೌಡರು ಇವೆಲ್ಲ ಕೇಳ್ಕೊಂಡಾಗ ಪಟ್ಟಣ ಪಂಚಾಯತಿಯಿಂದ ನಾವು ಅವಕಾಶ ಮಾಡಿಕೊಟ್ಟು ಸಿಸಿ ರಸ್ತೆ ಮಾಡಿಕೊಟ್ಟಿದ್ವಿ. ಜಾತ್ರೆಗಿನ 2 ದಿನ ಮುಂಚಿತವಾಗಿ ನಾವು ಓಪನ್ ಮಾಡಿದ್ವಿ. ನಮಗೆ ಖುಷಿ ಇದೆ ಪಟ್ಟಣ ಪಂಚಾಯತಿಯಿಂದ ಮುಂದಿನ ದಿನದಲ್ಲೇ ಇನ್ನೂ 14 ಕೋಟಿ ಕೆಲಸ, ಇನ್ನು 15 ದಿನದಲ್ಲೆಲ್ಲ ಕಾಮಗಾರಿ ಶುರು ಮಾಡ್ತೀವಿ ಗುಬ್ಬಿ ನಗರದಲ್ಲೇ. ಅದೇ ರೀತಿ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮಗಳು ನಾಳೆಯಿಂದ ಜರುಗುತ್ತೆ. 3 ದಿನಗಳ ಕಾಲ ಇರುತ್ತೆ. ಗುಬ್ಬಿ ಸಾರ್ವಜನಿಕರು ಭಾಗವಹಿಸಬೇಕು ಕಾರ್ಯಕ್ರಮಗಳಿಗೆ. ಎಲ್ರಿಗೂ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆ. ಇನ್ನು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಇಡೀ ಪಟ್ಟಣ ವಿದ್ಯುತ್ ದೀಪಾಲಂಕಾರಗಳಿಂದ ಹಾಗೂ ಸಾವಿರಾರು ತಿರಂಗಗಳನ್ನ ಮನೆ ಮನೆಗಳ ಮೇಲೆ ಹಾಗೂ ಕಚೇರಿ, ಶಾಲೆ, ಅಂಗನವಾಡಿ ಸೇರಿದಂತೆ ಎಲ್ಲಾ ಭಾಗದಲ್ಲಿಯೂ ಸಹ ಹಾರಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪಟ್ಟಣ ಪಂಚಾಯಿತಿಯಿಂದ 3,500 ತಿರಂಗಗಳನ್ನ ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ಮೊಹಮ್ಮದ್ ಸಾದಿಕ್, ರೇಣುಕಾ ಪ್ರಸಾದ್, ನಾಮಿನಿ ಸದಸ್ಯರಾದ ಪ್ರಕಾಶ್, ಬಸವರಾಜು, ಶಶಿಕುಮಾರ್, ಮುಖಂಡರಾದ ಕೆಂಪೇಗೌಡ, ಮಂಜುನಾಥ್, 18 ಕೋಮಿನ್ ಮುಖಂಡರುಗಳು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡ್ಡಗುಣಿ. ಇನ್ನು 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವ ಅಂಗವಾಗಿ ದೇಶದಾದ್ಯಂತ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಕರೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಹಾಗೂ ಪ್ರೇರೇಪಣೆ ಮೂಡಿಸುವ ಸಲುವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ 1,640 ಅಡಿ ಉದ್ದದ ತಿರಂಗ ಯಾತ್ರೆಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ 1,640 ಅಡಿ ಉದ್ದದ ತ್ರಿವರ್ಣ ಧ್ವಜದ ವಾಕ್ಥಾನ್ ನಡೆಸಲಾಯಿತು. ಇನ್ನು ನಗರದ ಎಂಜಿ ರಸ್ತೆಯ ಜೈ ಭೀಮ ವಿದ್ಯಾರ್ಥಿ ನಿಲಯದಿಂದ ಬಿಬಿ ರಸ್ತೆಯ ಮೂಲಕ ಸಾಗಿ ವಕೀಲಿಗರ ಕಲ್ಯಾಣ ಮಂಟಪದ ಬಳಿ ವಾಕ್ಥಾನ್ ಅಂತ್ಯವಾಯಿತು. ಈ ವಾಕ್ಥಾನ್ನಲ್ಲಿ 1,000+ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಗಸ್ಟ್ 13-15ರವರೆಗೆ ದೇಶದಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಆಯೋಜಿಸಿದ್ದ ವಾಕ್ಥಾನ್ ಇಡೀ ನಗರದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು. ಸುಮಾರು 1,640 ಅಡಿಗಳ ಉದ್ದದ ರಾಷ್ಟ್ರ ಧ್ವಜದೊಂದಿಗೆ ಹೆಜ್ಜೆ ಹಾಕಿದ 1,000+ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಬೆಳ್ಳಂಬೆಳಗ್ಗೆ ಆರೋಗ್ಯ ಸಚಿವರು ಹೆಜ್ಜೆ ಹಾಕಿ ಹುರುಪು ತುಂಬಿದರು.
ಹೆಜ್ಜೆಹೆಜ್ಜೆಗೂ ಭಾರತ್ ಮಾತಾ ಕಿ ಜೈ ಉದ್ಘೋಷ ಅನುಕರಣಿಸುತ್ತಿದ್ದ ಮೆರವಣಿಗೆಯಲ್ಲಿ ಎಲ್ಲರ ಕೈಯಲ್ಲೂ ತ್ರಿವರ್ಣ ಧ್ವಜಗಳು ರಾರಾಜಿಸುತ್ತಿದ್ದವು. ಬ್ಯಾಂಡ್ ಸೆಟ್ಗಳು, ಡಿಜೆ ಶಬ್ದಗಳ ಅಬ್ಬರದ ನಡುವೆ ರಾಷ್ಟ್ರಪ್ರೇಮ ಉಕ್ಕೇರಿಸುವ ಘೋಷಣೆಗಳು ಮೊಳಗಿದವು. ಇನ್ನು ರಸ್ತೆಯುದ್ದಕ್ಕೂ ತ್ರಿವರ್ಣ ಧ್ವಜಗಳ ಹಾರಾಟ, ಯುವ ವಿದ್ಯಾರ್ಥಿಗಳ ಜೈಕಾರದ ಆರ್ಭಟ ಕೇಳಿಬಂತು. ನಾಗರಿಕರು, ಅಧಿಕಾರಿಗಳು, ಶಿಕ್ಷಕರು ವಾಗ್ದಾನದಲ್ಲಿ ಭಾಗವಹಿಸಿ ತಿರಂಗ ಅಭಿಯಾನ ಜಾಗೃತಿ ನಡಿಗೆಗೆ ಮೆರುಗು ತುಂಬಿದರು. ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಎಲ್ಲ ಮುಖಂಡರುಗಳೇ, ನನ್ನ ಆತ್ಮೀಯರೇ, ಇವತ್ತು ನಾವು ನಮ್ಮ ರಾಷ್ಟ್ರ ಧ್ವಜವನ್ನ ಸುಮಾರು 2 ಕಿಲೋಮೀಟರ್ಗಳ ಉದ್ದ ಇರತಕ್ಕಂತ ಒಂದು ರಾಷ್ಟ್ರ ಧ್ವಜವನ್ನ ನಿರ್ಮಾಣ ಮಾಡಿದ್ದೇವೆ. ಇದನ್ನ ಇವತ್ತು ಇಡೀ ಜಿಲ್ಲಾ ಒಂದು ನಗರದಲ್ಲಿ ಪ್ರದರ್ಶನ ಮಾಡುವಂಥದ್ದು ಮತ್ತು ನಾವು ನಡಿಗೆಯನ್ನ ಮಾಡುವಂಥದ್ದು ಇವತ್ತು ಆಗುತ್ತೆ. ರಾಷ್ಟ್ರ ಧ್ವಜ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ, ಇದು ನಮಗೆ ಕೇವಲ ಒಂದು ಬಟ್ಟೆ ಅಲ್ಲ, 3x2 ಇರತಕ್ಕಂತ ಬಟ್ಟೆ ಅಲ್ಲ, ಇದು ನಮ್ಮ ಭಾವೈಕ್ಯತೆಯ ಒಂದು ಸಂಕೇತ, ನಮ್ಮ ದೇಶದ ಸಹೋದರತ್ವ. ಇವತ್ತು 200 ವರ್ಷಗಳು ನಿರಂತರವಾಗಿ ನಮ್ಮ ಪೂರ್ವಿಕರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಮಾಡಿರ್ತಕ್ಕಂತ ತ್ಯಾಗ ಬಲಿದಾನ, ಆ ತ್ಯಾಗ ಬಲಿದಾನದ ಮೂಲಕ ಸಿಕ್ಕಿರ್ತಕ್ಕಂತ ನಮಗೆ ಸ್ವಾತಂತ್ರ್ಯ ಇದರ ಒಂದು. ಇನ್ನು ಈ ಸಂದರ್ಭದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು, ಮರಳುಕುಂಟೆ ಕೃಷ್ಣಮೂರ್ತಿ, ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇಶವ್ಯಾಪ್ತಿ ನಡೆಯುತ್ತಿರುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳೊಂದಿಗೆ ವಾಕ್ಥಾನ್ಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಬೃಹತ್ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಚಿಂತಾಮಣಿ ನಗರದ ಹರಿಹರ ದೇವಸ್ಥಾನದ ಬಳಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು, ಸುಮಾರು 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳೊಂದಿಗೆ ಮನೆ ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಾಟ ಕಾರ್ಯಕ್ರಮಕ್ಕೆ ನಗರದಲ್ಲಿರುವ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂಸದರು ಹೆಜ್ಜೆ ಹಾಕಿದ್ದಾರೆ. ಸಂಸದರ ನೇತೃತ್ವದಲ್ಲಿ ಹರ್ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದು, 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳೊಂದಿಗೆ ಮಕ್ಕಳಂತೆ ಮಕ್ಕಳಾಗಿ ಧ್ವಜವನ್ನ ಹಿಡಿದು ಮನೆ ಮನೆಗೂ ತ್ರಿವರ್ಣ ಧ್ವಜ ಹಾರಿಸುವಂತೆ ಅರಿವು ಮೂಡಿಸಿದ್ದಾರೆ. ಇನ್ನು ನಗರದ ಆಜಾದ್ ಚೌಕದ ಹರಿಹರ ದೇವಸ್ಥಾನದಿಂದ ಚೇಳೂರು ರಸ್ತೆ, ಬೆಂಗಳೂರು ರಸ್ತೆ, ಶಿಡ್ಲಘಟ್ಟ ರಸ್ತೆಯ ಮಾರ್ಗವಾಗಿ ಮತ್ತೆ ಚೌಕದ ಕಡೆ ವಾಕ್ಥಾನ್ ನಡೆದಿದ್ದು, ಸಂಸದರು ಭಾರತ ಮಾತೆಗೆ ಜೈಕಾರಗಳನ್ನ ಪ್ರತಿ ಹೆಜ್ಜೆಗೂ ಕೂಗುತ್ತಿದ್ದು, ವಿದ್ಯಾರ್ಥಿಗಳ ದೇಶಭಕ್ತಿ ಕೂಗು ಎಲ್ಲರನ್ನ ರೋಮಾಂಚನಗೊಳಿಸುವಂತಿತ್ತು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪ್ರತಿ ಭಾರತೀಯನ ಹೆಮ್ಮೆಯ ಸಂಗೀತ ನಮ್ಮ ರಾಷ್ಟ್ರಧ್ವಜ. ಧ್ವಜ ಕೇವಲ ಸ್ವತಂತ್ರ ಮತ್ತು ಗಣರಾಜ್ಯೋತ್ಸವದೊಂದು ಮಾತ್ರ ಹೊರತೆಗೆಯುವ ಬಟ್ಟೆಯಲ್ಲ, ಬದಲಿಗೆ ರಾಷ್ಟ್ರದ ಗೌರವವನ್ನು ಕಾಪಾಡುವ ಹಾಗೂ ಗ್ರಾಮದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಪ್ರತಿ ಭಾರತೀಯನ ರಾಷ್ಟ್ರೀಯತೆಯನ್ನು ಬಿಂಬಿಸುವ ಲಾಂಛನವೂ ಆಗಿದೆ. ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಮ್ಮ ಬಾವುಟದ ಕುರಿತು ಒಂದು ವರದಿ. ಇನ್ನೇನು 75ನೇ ಅಮೃತ ಮಹೋತ್ಸವ ಸಂಭ್ರಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬರುತ್ತಿದೆ. ಎಲ್ಲೆಡೆ ಸ್ವಾತಂತ್ರ್ಯ ಸಂಭ್ರಮದ ಸಡಗರ ಮನೆ ಮಾಡಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿಯೂ ಸಂಭ್ರಮ ಮನೆ ಮಾಡಿದೆ. ಸ್ವಾತಂತ್ರ್ಯ ದಿನದಂದು ಎಲ್ಲಿ ನೋಡಿದರೂ ರಾಷ್ಟ್ರಧ್ವಜ ಹಾರಾಡುತ್ತಾ ಇರುತ್ತದೆ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರ ಕೈಯಲ್ಲೂ ಸಣ್ಣ ಸಣ್ಣ ಬಾವುಟ ಹಾರಾಡುತ್ತಿರುತ್ತದೆ. ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಬಾವುಟ ರಾರಾಜಿಸುತ್ತಿರುತ್ತವೆ. ಬಲೋ ಭಾರತ್ ಮಾತಾ ಕೀ ಜೈ! ಬಲೋ ಭಾರತ್ ಮಾತಾ ಕೀ ಜೈ!
ಇದರ ಹೊರತಾಗಿಯೂ ಈ ಬಾರಿ ಕೇಂದ್ರ ಸರ್ಕಾರ ಧ್ವಜ ಸಂಹಿತೆಗೆ ಕೆಲ ತಿದ್ದುಪಡಿ ಮಾಡಿ ಹರ್ ಘರ್ ತಿರಂಗ ಹೆಸರಿನಲ್ಲಿ ಪ್ರತಿ ಮನೆ ಮನೆಯಲ್ಲೂ ರಾಷ್ಟ್ರ ಧ್ವಜ ಹಾರಿಸಲು ಅನುಮತಿ ನೀಡಿದೆ. ಈಗಾಗಲೇ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳು ಕೂಡ ಜಾಗೃತಿ ಕೆಲಸ ಮಾಡುತ್ತಿವೆ. ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಯಾಗಿಸಲು ಸರ್ಕಾರ ಸಕಲ ಸಿದ್ಧತೆ ನಡೆಸುತ್ತಿದೆ. ಈ ಬಗ್ಗೆ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ, ಖಾದಿ ಬಟ್ಟೆಯ ಬಾವುಟ ಹೆಚ್ಚು ಬಳಸುವಂತೆ ಮನವಿ ಮಾಡಿದ್ದಾರೆ. ದೇಶದ ಹೆಮ್ಮೆಯ ಅಮೃತ ಮಹೋತ್ಸವ ಸಂಭ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಆಚರಣೆ ಮಾಡಲು ಸಿದ್ಧವಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗ ಮೂಲಕ ಪ್ರತಿ ಮನೆ ಮನೆಯ ಮೇಲೆ ರಾಷ್ಟ್ರ ಧ್ವಜ ಹಾರಿಸುವಂತೆ ಕರೆ ನೀಡಿದೆ ಎಂದರು. ಅಮೃತ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ, ವಿಶೇಷವಾಗಿ ಸರ್ಕಾರದ ನಮ್ಮ ಜನಪ್ರತಿನಿಧಿಗಳಲ್ಲಿ, ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದು, ಇವತ್ತು ನಮ್ಮ ಹೆಮ್ಮೆಯ ಧ್ವಜವಾದ ಕೇಸರಿ ಬಿಳಿ ಹಸಿರು ಮಧ್ಯೆ ನಮ್ಮ ಚಕ್ರ ಇರತಕ್ಕಂಥ ಧ್ವಜವನ್ನು ನಾನು ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷನಾಗಿ ನಾನೆಲ್ಲರೂ ಮನವಿ ಮಾಡೋದೇನಪ್ಪ ಅಂದರೆ, ಎಲ್ಲರೂ ಕೂಡ ಈ ಖಾದಿ ಧ್ವಜವನ್ನು ತಮ್ಮ ತಮ್ಮ ಮನೆಗಳ ಮೇಲೆ, ತಮ್ಮ ಆಫೀಸ್ಗಳ ಮೇಲೆ ಈ ಖಾದಿ ಧ್ವಜವನ್ನು ಆರಿಸ್ಬೇಕು ಅಂತ ನಾನು ಕಳಕಳಿಯ ಮನವಿ. ಈಗ ಆನ್ಲೈನಲ್ಲಿ ಕೂಡ ಇವತ್ತು ಧ್ವಜ ಕೊಡೋವಂಥ ಕೆಲಸ ಆಗ್ತಾ ಇದೆ. ಅದಕ್ಕೇನು ಯಾರು ಏನು ಚಾರ್ಜ್ ಮಾಡೋದಿಲ್ಲ, ಧ್ವಜಕ್ಕೆ ಮಾತ್ರ ನಾಮಿನಲ್ ಆಗಿ ಚಾರ್ಜ್ ಮಾಡ್ತಾ ಇದ್ದೀವಿ. ಇವತ್ತು ಖಾದಿ ಭಂಡಾರಗಳಲ್ಲಿ, ನಮ್ಮ ಖಾದಿ ಭಂಡಾರಗಳಲ್ಲಿ ನಾವು ಸಾಕಷ್ಟು ಧ್ವಜಗಳನ್ನು ತರಿಸಿಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಹೆಚ್ಚಿಗೆ ಖಾದಿ ಧ್ವಜವನ್ನು ತಮ್ಮ ಮನೆಗಳ ಮೇಲೆ ಮತ್ತು ಕಚೇರಿಗಳ ಮೇಲೆ ಆರಿಸ್ಬೇಕು. ಶಾಲೆಗಳ ಮೇಲೆ, ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಖಾದಿ ಧ್ವಜವನ್ನು ಆರಿಸಿದ್ರೆ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಕನಸು ಏನಿತ್ತು, ಆ ಖಾದಿಯ ಅವರು ಇವತ್ತು ಅವರ ಒಂದು ಕನಸಿನ ಕೂಸೆ ಖಾದಿ ಭಂಡಾರ. ಇನ್ನು ಅಮೃತ ಮಹೋತ್ಸವ ಹಾಗೂ ಹರ್ ಘರ್ ತಿರಂಗ ಅಭಿಯಾನದ ಸಲುವಾಗಿ ಖಾದಿ ಬಟ್ಟೆಯ ಅಂಗಡಿಗಳಲ್ಲಿ ಮಾರಾಟ ಜೋರಾಗಿದೆ ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ವ್ಯಾಪಾರ ಚೆನ್ನಾಗಿದೆ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗ್ತಾ ಇದೆ. ಮನೆ ಮನೆಗೆ ಆರಿಸೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳಿರೋದ್ರಿಂದ ಬರ್ತಾ ಇದ್ದಾರೆ ಸರ್, ನಾಗರಿಕರು ಬಂದು ವ್ಯಾಪಾರ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದಾರೆ ಸರ್, ಬೇಡಿಕೆ ಇದೆ. ಇದು ಎಲ್ಲ ಕಡೆ ಸ್ಕೂಲು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಕಡೆ ಆರಿಸೋದ್ರಿಂದ ಎಲ್ಲ ಬಂದು 2x3 ಇದು ಜಾಸ್ತಿ ಸೇಲ್ ಆಗ್ತಾ ಇದೆ. ಒಂದು 600-700 ಫ್ಲಾಗ್ ಬಂದಿತ್ತಿದು, ದಿನಾಗಲೂ ಒಂದು ಸುಮಾರು ಒಳ್ಳೆ ವ್ಯಾಪಾರ ಆಗ್ತಾ ಇದೆ, ಚೆನ್ನಾಗಿ ವ್ಯಾಪಾರ ಆಗ್ತದೆ ಸರ್. ಇದೇ ಚೆನ್ನಾಗಾದರೆ ನಮ್ಮ ಗ್ರಾಮೋದ್ಯೋಗದಲ್ಲಿ ಇನ್ನೂ ಬೇಡಿಕೆ ಇದಾಗುತ್ತೆ. ಇದು ಖಾದಿ ಬಟ್ಟೆ ಇದಲ್ಲ, ಕಾಟನ್ ಅಂತೇಳಿ ಖಾದಿದು ಅಂತ ಬಂದು ಕೇಳಿ ತಗೊಂಡೋಗ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಈ ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ ಹಾಗೂ ಬಾಗೇಪಲ್ಲಿ ತಾಲೂಕುಗಳಲ್ಲಿ ನಮ್ಮ ಖಾದಿ ಭಂಡಾರಗಳಿದ್ದಾವೆ. ಈ ಖಾದಿ ಭಂಡಾರಗಳಲ್ಲಿ ನಮ್ಮ ರಾಷ್ಟ್ರ ಧ್ವಜಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ. ಇದು ಖಾದಿಯಿಂದ ಮಾತ್ರ ಮಾಡಿರೋ ರಾಷ್ಟ್ರ ಧ್ವಜಗಳು ಇಲ್ಲಿ ಸಿಗುತ್ತೆ. ಧಾರವಾಡದ ಬೆಂಗೇರಿ ಹಾಗೂ ಗರಗದಿಂದ ತರಿಸಿ ಮಾರಾಟ ಮಾಡ್ತಾರೆ. ಈ ಧ್ವಜಗಳನ್ನೇ ತಾವು ಸಾರ್ವಜನಿಕರು ಖರೀದಿಸಿ ತಮ್ಮ ತಮ್ಮ ಮನೆಗಳ ಮೇಲೆ ಧ್ವಜವನ್ನು ಹಾರಿಸಬೇಕಾಗಿ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತಮಗೆಲ್ಲ ವಿನಂತಿ ಮಾಡಿಕೊಳ್ತೇನೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮನೆಯ ಮುಂದೆ ಮಲಗಿದ್ದ ನಾಯಿ ಮೇಲೆ ಚಿರತೆ ದಾಳಿ ನಡೆಸಿರುವ ಘಟನೆ ಬೆಂಗಳೂರು ನಗರ ಜಿಲ್ಲೆಯ ಗಂಗಪ್ಪನ ಹಳ್ಳಿಯಲ್ಲಿ ನಡೆದಿದೆ. ಮನೆ ಮಾಲೀಕ ಅಂಜನಪ್ಪರಿಗೆ ಸೇರಿದ ನಾಯಿ ಎನ್ನಲಾಗಿದೆ. ಮನೆಯ ಮುಂದೆ ಮಲಗಿದ್ದ ನಾಯಿಯ ಮೇಲೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮನೆಯ ಕಾಂಪೌಂಡ್ಗೆ ಬಂದ ಚಿರತೆ ನಾಯಿ ಮೇಲೆ ದಾಳಿ ಮಾಡಿ ಎಳೆದೊಯ್ದಿದೆ. ದಾಳಿ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಚಿರತೆ ಆಗಮನದಿಂದ ಗಂಗಪ್ಪನ ಹಳ್ಳಿ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಹುಚ್ಚ ಹೋಗಿ ಕಾಣದೆ ಅದ ಹಿಡಿದಾಗ
ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ವಿದುರಾಶ್ವಥ ಅವರಿಗೂ ನಡೆದ ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಧಾನಿ ಮೋದಿ ಕರೆ ನೀಡಿರುವ ಹರ್ ಘರ್ ತಿರಂಗ ವಿರುದ್ಧ ಕಾಂಗ್ರೆಸ್ ಕೂಡ ಇಡೀ ರಾಜ್ಯದಾದ್ಯಂತ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇದರ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಈ ಪಾದಯಾತ್ರೆಯಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಬಳಿಕ ಗೌರಿಬಿದನೂರು ತಾಲೂಕಿನ ಐತಿಹಾಸಿಕ ವಿದುರಾಶ್ವಥದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಆರ್ಎಸ್ಎಸ್ ಹಾಗೂ ಬಿಜೆಪಿ ಮುಖಂಡರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ, ಬದಲಾಗಿ ಇವರೆಲ್ಲ ಬ್ರಿಟಿಷರ ಜೊತೆ ಒಳಒಪ್ಪಂದವನ್ನ ಮಾಡಿಕೊಂಡಿದ್ರು. ವೀರ ಸಾವರ್ಕರ್, ಗೋಳ್ವಾಲ್ಕರ್ ಸೇರಿದಂತೆ ಸಾಕಷ್ಟು ಜನ ರಾಷ್ಟ್ರ ಧ್ವಜವನ್ನ ವಿರೋಧಿಸಿದ್ರು ಅಂದ್ರು. ಹೋರಾಟದಲ್ಲಿ ಎಡಗೆ ವಾರ್ ಅವರು ಭಾಗವಹಿಸಲಿಲ್ಲ, ಆರ್ಎಸ್ಎಸ್ ನ ಯಾವ ಮುಖಂಡರು ಕೂಡ ಭಾಗವಹಿಸಲಿಲ್ಲ. 1945ರಲ್ಲಿ ಗೋಳ್ವಾಲ್ಕರ್ ಅವರು ಆರ್ಎಸ್ಎಸ್ ನ ಸರಸಂಚಾಲಕರಾದರು, ಅವರು ಕೂಡ ಭಾಗವಹಿಸಿರಲಿಲ್ಲ. ಯಾವತ್ತೂ ಕೂಡ ಆರ್ಎಸ್ಎಸ್ ನವರು, ಹಿಂದೂ ಮಹಾಸಭಾದವರು ಬ್ರಿಟಿಷ್ ನವರ ವಿರುದ್ಧ ಹೋರಾಟ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಬ್ರಿಟಿಷ್ ನವರ ಜೊತೆ ಶಾಮೀಲ್ ಆಗಿದ್ರು ಇವರು. ಆರ್ಎಸ್ಎಸ್ ನವರು ಬ್ರಿಟಿಷ್ ನವರ ವಿರುದ್ಧ ಶಾಮೀಲ್ ಆಗಿದ್ರು, ಬ್ರಿಟಿಷ್ ನವರ ಜೊತೆ ಶಾಮೀಲ್ ಆಗಿದ್ರು. ಈಗ ಅವರು ನಮಗೆ ದೇಶಭಕ್ತಿ ಬಗ್ಗೆ ಪಾಠ ಹೇಳಕ್ ಶುರು ಮಾಡಿದ್ದಾರೆ. ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡೋದು, ದೇಶಭಕ್ತಿ ನಮ್ಮದೇ ಸ್ವತ್ತು ಅಂತೇಳಿ ಆರ್ಎಸ್ಎಸ್ ನವರು, ಬಿಜೆಪಿಯವರು, ಹಿಂದೂ ಮಹಾಸಭಾದವರು, ಹಿಂದೂ ಜಾಗರಣಿಕೆ ವೇದಿಕೆಯವರು, ಬಜರಂಗ ದಳದವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಂತ ಡೋಂಗಿತನ ನೋಡಿ ಇವರದು. ಇನ್ನು ಈ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆಗಸ್ಟ್ 15ರಂದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ನ್ಯಾಷನಲ್ ಕಾಲೇಜ್ವರೆಗೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಎಲ್ಲರೂ ಭಾಗವಹಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ನೀಡಿದರು. ಗೌರಿಬಿದನೂರು ಕ್ಷೇತ್ರದ ಬಿಳಿ ಏನು, ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ಗೆದ್ದು ನಮ್ಮಿಂದ ಆಪರೇಷನ್ ಲೋಟಸ್ ಹೋದ ಅಲ್ಲಿ ಜನ ಅವರ ಕಾತುರ ಅವರ ಭಾವನೆ ಎಲ್ಲ ನಾನು ಗಮನಿಸಿದ್ದೇನೆ. ಅವರೆಲ್ಲ ಸಂಕಲ್ಪ ಮಾಡಿದ್ದಾರೆ ಜನ, ನಾವು ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿನೇ ಅಲ್ಲಿ ಗೆಲ್ಲಿಸ್ತೇವೆ ಅಂತ ಹೇಳಿ ನಮ್ಮ ಮುಂದೆ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಅದಕ್ಕೆ ನೀವು ಕೂಡ ನಿಮ್ ನಿಮ್ಮ ನೆಂಟರು ಸ್ನೇಹಿತರು ಎಲ್ಲರೂ ಕೂಡ ತಿಳಿಸಿ 5ಕ್ಕೆ 5 ಕಡೆ ಕೂಡ ಕೆಲಸ ಅಂತ ಕೆಲಸ ತಾವು ಮಾಡ್ತೀರಿ ಅಂತೇಳಿ ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ. ಬಂಧುಗಳೇ, ಇದೊಂದು ಭ್ರಷ್ಟ ಸರ್ಕಾರ. 40% ಕಮಿಷನ್ ತೆಗೆದು ಕೊಟ್ರೆ ಯಾವ್ದಾದ್ರು ಹಳ್ಳಿಯಲ್ಲಿ ಕೆಲಸ ಆಯ್ತದೆ ಅಂದ್ರೆ, ನಿರುದ್ಯೋಗ ಯುವಕರುಗಳಿಗೆ ಕೆಲಸ ಕೊಡುವಂತ ಅಂದ್ರೆ ಈ ರೀತಿ ಸ್ಕ್ಯಾಮ್ಗಳು. ಒಂದು ಸಣ್ಣ ಉದ್ಯೋಗಕ್ಕೂ ಕೂಡ ಇವತ್ತು ಇಷ್ಟು ಲಕ್ಷ ಗಟ್ಟರೆ ಲಂಚ ಹೊಡೆದ್ರೆ ಎಲ್ಲಾರು ಬದುಕಲಿಕ್ಕೆ ಆಗ್ತದೆ ಅಂದ್ರಿ? ಯುವಕರಿಗೂ ನ್ಯಾಯ ಇಲ್ಲ, ಸಾಮಾನ್ಯ ಜನರಿಗೂ ನ್ಯಾಯ ಇಲ್ಲ. ನಿಮ್ಮ ಎಲ್ಲ ಆದಾಯವನ್ನ ಡಬಲ್ ಮಾಡ್ಬಿಡ್ತೀನಿ ಅಂತ ಹೇಳುದು, ಯಾರಿಗಾರು ಡಬಲ್ ಆಯ್ತಾ? ಒಟ್ಟಾರೆ ಗೌರಿಬಿದನೂರಿನ ವಿದುರಾಶ್ವಥದವರೆಗೂ ನಡೆದ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಹಲವು ಕಾಂಗ್ರೆಸ್ನ ಮುಖಂಡರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎನ್ನದಿಗೂ ನಿಮ್ಮೊಂದಿಗೆ.